ಬೆಂಗಳೂರಿನ ಸುಪಾರಿ ಹಂತಕನಿಂದ ನಡೆದ ಕೊಲೆ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಪ್ರಕರಣದ ಬೈಲಹೊಂಗಲ್ ಬೆಳವಡಿ ರಸ್ತೆಯ ಕೆಂಗಾನೂರು ಸಮೀಪದ ಮದಿಹಳ್ಳದ ಸೇತುವೆ ಕೆಳಗೆ ಸುಮಾರು 35-40 ವರ್ಷದ ಅಪರಿಚಿತ ವ್ಯಕ್ತಿಯನ್ನು ಅಂದಾಜು 4-5 ದಿವಸಗಳ ಹಿಂದೆ ಯಾರೋ ಆರೋಪಿತರು ಮೃತನ ಗುರುತು ಸಿಗದಂತೆ ಮೃತನ ಮುಖಕ್ಕೆ ಮತ್ತು ತಲೆಗೆ ಬೌಲ್ಡರ್ ಕಲ್ಲುಗಳಿಂದ ಭರ್ಭರವಾಗಿ ಜಜ್ಜಿ ಕೊಲೆ ಮಾಡಿ ಶವವನ್ನು ಸೇತುವೆಯ ಕೆಳಗಡೆ ಇಟ್ಟು ಶವ ಕಾಣದಂತೆ ಮೇಲೆ ರಟ್ಟು ಮತ್ತು ಕಸ ತುಂಬಿದ ಪ್ಲಾಸ್ಟಿಕ್ ಚೀಲಗಳನ್ನು ಹಾಕಿರುವ ಸ್ಥಿತಿಯಲ್ಲಿ ದೊರೆತಿದ್ದು ಈ ಬಗ್ಗೆ ದಿನಾಂಕ 26/2/2015 ಶ್ರೀ ವೀರಭದ್ರಪ್ಪ ಬಸಪ್ಪ ಪಟ್ಟಣ ಶೆಟ್ಟಿ ಎಂಬುವರು ನೀಡಿದ ದೂರಿನ ಮೇರೆಗೆ ದೊಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಕೊಲೆಗೆ ಕಾರಣ ಕೊಲೆಯಾದ ಮಹಾಂತೇಶ್ ಮಲ್ಲಪ್ಪ ನಾವಲ್ಗಿ ಸಾಕಿನ ಬುಡರ್ಕಟ್ಟಿ ತಾಲೂಕು ಬೈಲಹೊಂಗಲ್ ಇವನು. ತನ್ನ ಚಿಕ್ಕಪ್ಪನಾದ ಆರೋಪಿ ರಾಯಪ್ಪ ಮಲ್ಲಪ್ಪ ನಾವಲ್ಗಿ ಈತನ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಮಾಡಲು ಒತ್ತಾಯಿಸುತ್ತಿದ್ದು ಹಾಗೆ ಮಾಡಬೇಡ ಅಂತ ಬುದ್ಧಿವಾದ ಹೇಳಿದವರಿಗೇನೆ ಕೊಲೆ ಬೆದರಿಕೆ ಹಾಕುತ್ತಿದ್ದುದರಿಂದ ರಾಯಪ್ಪ ಯಲ್ಲಪ್ಪ ನಾವಲ್ಗಿ ಇವನು ಮೃತ ಮಹಾಂತೇಶ್ ಮಲ್ಲಪ್ಪ ನಾವಲ್ಗಿ ಇವನಿಗೆ ಕೊಲೆ ಮಾಡಿಸಬೇಕು ಅಂತ ನಿರ್ಧರಿಸಿ ಬುಡರ್ಕಟ್ಟಿ ಗ್ರಾಮದ ನಿಂಗಪ್ಪ ನಾರಾಯಣ ಬಂಡಿವಡ್ಡರ್ ಇವನೊಂದಿಗೆ ಕೊಲೆಯ ಸಂಚನ್ನು ನಿರೂಪಿಸಿ ನಿಂಗಪ್ಪ ಬಂಡಿವಡ್ಡರ್ ಈತನ ಬೆಂಗಳೂರು ಮೂಲದ ಗೆಳೆಯರಾದ ಮಂಜು ಶಿವು ಯಲ್ಲಪ್ಪ ಅಮೀನ್ಗಡ್ ವಯಸ್ಸು 22 ವರ್ಷ ಸಾಕಿನ ಅಮೀನ್ಗಡ್ ತಾಲೂಕಾ ಬಾಗಲಕೋಟ್ ಹಾಲಿ ವಸತಿ ಮಾದನಾಯಕನಹಳ್ಳಿ ಬೆಂಗಳೂರು 2. ಅಯ್ಯಪ್ಪ ತಂದೆ ಅರಮುರ್ಗಂ ವಯಸ್ಸು 24 ವರ್ಷ ವಿಜನಾಪುರ ಅಂಬೇಡ್ಕರ್ ನಗರ್ ಮಿನಿ ತಾಜ್ ಮಹಲ್ ರೋಡ್ ಬೆಂಗಳೂರು ಮತ್ತು ಹೇಮಂತ್ ಕುಮಾರ್ ತಂದೆ ರಾಜ ವಯಸ್ಸು 24 ವರ್ಷ ವಿಜನಾಪುರ ಅಂಬೇಡ್ಕರ್ ನಗರ್ ಮಿನಿ ತಾಜ್ ಮಹಲ್ ರೋಡ್ ಬೆಂಗಳೂರು ಇವರಿಗೆ ಸಂಪರ್ಕಿಸಿ 2 ಲಕ್ಷ ರೂಪಾಯಿಗಳ ಸುಪಾರಿ ನೀಡಿ ಕೊಲೆ ಮಾಡಿಸಿರುತ್ತಾನೆ. ದರೋಡೆ ಪ್ರಕರಣ ಬಂಧಿಸಲಾದ ಆರೋಪಿಗಳು 4 ಜನ ವಶಪಡಿಸಿಕೊಂಡ ಮೌಲ್ಯ 2,57,000 ಸುಲಿಗೆ ಮತ್ತು ಕಳುವು 15 ಪ್ರಕರಣಗಳ ದಾಖಲಾಗಿದ್ದು 10 ಆರೋಪಿಗಳನ್ನು ಬಂಧಿಸಲಾಗಿದೆ. 18,41,150 ರೂಪಾಯಿಗಳು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ 17 ಪ್ರಕರಣ 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಒಟ್ಟು 22,48,150 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಸ್ತುಗಳಾದ ಕಾರು ಮೋಟಾರ್ ಸೈಕಲ್ ಮೊಬೈಲ್ ಬಂಗಾರದ ಒಡವೆಗಳು ಸರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವಿಷ್ಟು ಪ್ರಕರಣಗಳು ನಿಪ್ಪಾಣಿ ರಾಯಬಾಗ್ ಕುಡ್ಚಿ ಅಥನಿ ಗೋಕಾಕ್ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಅಪರಾಧ ಪತ್ತೆಯಾಗಿವೆ ಎಂದು ಬೆಳಗಾವಿ ಜಿಲ್ಲೆಯ ಗ್ರಾಮಾಂತರ ಎಸ್ಪಿ ರವಿಕಾಂತೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಗಂಟೆ ಗಂಟೆ ಅದ ಒಟ್ಟು ತಾಕಷ್ಟು ದೂಗಿಸಿ ಇದು ಮಾಡಿ ಅದೇ ಹಂಗೆ ಶೂಟ್ ಮಾಡ್ತಾರೆ. ಮಾರಿದ್ರೆ ಅಂಥದ ಡೈರೆಕ್ಟ್ ಮಾಡ್ತಾರೆ ಬಿಡ ನಾವು ಪಗಾರ ಸ್ಟೇಷನ್
ಮುದೋಳದಲ್ಲಿ ಅಂದ್ರೆ ಬೇರೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 10 ಸರಗಳತನಗಳನ್ನ ಮಾಡಿರುವ ಅಂಶ ಬೆಳಕಿಗೆ ಬಂದಿದೆ. 10 ಪ್ರಕರಣಗಳನ್ನ ನಾವು ಪತ್ತೆ ಹಚ್ಚಿದ್ದೇವೆ. ಆ ಪ್ರಕರಣಗಳ ಒಂದು ಮುದ್ದೆ ಬಿರಾಳ ಪೊಲೀಸ್ ಠಾಣೆಯ ಒಂದು ಪ್ರಕರಣ, ಅಥಣಿ ಪೊಲೀಸ್ ಠಾಣೆ ಘಟಪ್ರಭಾ ಇನ್ನೊಂದು ಅಥಣಿ, ಒಟ್ಟು 3 ಅಥಣಿಯ ಪ್ರಕರಣಗಳು, ಚಿಕ್ಕೋಡಿಯ ಒಂದು ಪ್ರಕರಣ, ರಾಯಬಾಗದ 2 ಪ್ರಕರಣ, ಬೈಲೊಂಗ್ಲಾ ಕುಡುಚಿಯ ತಲಾ 1 ಪ್ರಕರಣ ಹಾಗೂ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ನ 1 ಪ್ರಕರಣ, ಹೀಗೆ ಸುಮಾರು 10 ಸರಗಣತನದ ಪ್ರಕರಣಗಳು ಪತ್ತೆಯಾಗಿವೆ. ಇವರಿಂದ ಸುಮಾರು 300 ಗ್ರಾಂ ತೂಕದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಕಳವು ಮಾಡಿದಂತಹ ಟ್ರಾಕ್ಟರ್ ಹಾಗೂ ಪಲ್ಸರ್ ಮೋಟರ್ ಬೈಕ್ ಸಹ ವಶಪಡಿಸಿಕೊಳ್ಳುವ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಇವರು ಕಳೆದ ಸುಮಾರು 1.5-2 ವರ್ಷದಿಂದ ಈ ಒಂದು ಚೈನ್ ಸ್ನ್ಯಾಚಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು, ಎಲ್ಲೂ ಕೂಡ ಸಿಗಾಕೊಂಡಿರಲಿಲ್ಲ ಅವರು. ಮತ್ತೆ ತಾವು ಕಳವು ಮಾಡಿದಂತಹ ಮಾಲನ್ನ ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ರು, ಒಂದೇ ಕಡೆ ಡಿಸ್ಪೋಸ್ ಮಾಡಿರಲಿಲ್ಲ. ಈ ಪ್ರಕರಣದಲ್ಲಿ ನಮ್ಮ ಚಿಕ್ಕೋಡಿಯ ಡಿವೈಎಸ್ಪಿ ಹಾಗೂ ಅವರ ತಂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ಈ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಜಿಲ್ಲೆಯಾದ್ಯಂತ ಕೆಲವು ಪ್ರಕರಣಗಳನ್ನು ಕೂಡ ನಿಪ್ಪಾಣಿ ವೃತ್ತದವರು, ನಿಪ್ಪಾಣಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಪ್ರಕರಣ ಮತ್ತೆ ರಾಫ್ಟಿಗಣ್ಣ ಪ್ರಕರಣ, ಒಟ್ಟು 5 ಜನರ ಆರೋಪಗಳನ್ನ ದಸ್ತಗಿರಿ ಮಾಡಿ ಸುಮಾರು 2,81,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕುರ್ಚಿ ಪೊಲೀಸ್ ಠಾಣೆ ಇಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದಂತಹ ಆರೋಪಿಗಳನ್ನ, 2 ಆರೋಪಿಗಳನ್ನ ಬಂಧಿಸಿ ಅವರನ್ನು ವಿಚಾರ ಮಾಡಿ ಅವರಿಂದ 2 ಪ್ರಕರಣಗಳು ಪತ್ತೆಯಾಗಿವೆ. ಆ 2 ಪ್ರಕರಣಗಳಲ್ಲಿ ಈ ಹಿಂದೆ ವರದಿಯಾಗಿದ್ದ ಪ್ರಕರಣಗಳು ಬೇರೆ ಕಡೆ ವರದಿಯಾಗಿತ್ತು, ಪತ್ತೆಯಾಗಿರಲಿಲ್ಲ. ಒಂದು ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯ ಗ್ರೌಂಡ್ನಲ್ಲಿ ಯಶವಾಪುರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಆ ಪ್ರಕರಣ ಪತ್ತೆಯಾಗಿದೆ. ಜೊತೆಗೆ ಮುರುಗೋಡು ಪೊಲೀಸ್ ಠಾಣೆ ಅಲ್ಲಿ ಒಂದು ಕೂಡ ಒಂದು ಪ್ರಕರಣ ಆಗಿತ್ತು, ಅದು ಕೂಡ ಪತ್ತೆಯಾಗಿದೆ. ಹೀಗೆ ಬೇರೆ ಠಾಣೆಯ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಅವರುಗಳು 3-4 ಆರೋಪಿಗಳನ್ನು ಬಂಧಿಸಿ ಅವರು ಈ ಹಿಂದೆ ಯಾವುದೇ ಕೂಡ MOB ಇಲ್ಲ, ಅವರಿಗೆ ಮೊಡಸಾಪರಣಿ ಇಲ್ಲ, ಆದರೂ ಕೂಡ ಅವರು ಪೆಟ್ರೋಲ್ ಪಂಪ್ ನಲ್ಲಿ ಬಂದು ಹಣ ದೋಚಿ ಪೆಟ್ರೋಲ್ ಹಾಕಿಸ್ಕೊಂಡು ಹಣ ದೋಚಿ ಹೋಗ್ತಿದ್ದಂತ ಒಂದು ಗ್ಯಾಂಗು ಅವರನ್ನ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಬಂಧಿಸಿ 21-3-2015 ಅವರಲ್ಲಿ ಏನು ಒಂದು ದರೋಡೆ ಮಾಡಿದ್ರು, 10 ಗ್ರಾಂ ತೂಕದ ಒಂದು ಬಂಗಾರ ಬಳೆ ಮತ್ತೆ ಅಲ್ಲಿ ಅದಕ್ಕೇನು ಆಯುಧಗಳನ್ನು ಉಪಯೋಗಿಸಿದ್ರು ಎಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ. ಇಷ್ಟು ಕಡವಿಗೆ ಮತ್ತು ದರೋಡೆಗೆ ಹಾಗೂ ಕೊಲೆಗೆ ಸಂಬಂಧಿಸಿದ ಮಾಹಿತಿ. ಉಳಿದಂತೆ ನಿನ್ನೆ ಜಿಲ್ಲಾಡಳಿತ, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಕ್ರಮ ಮರಳು ಮಾಫಿಯಾದ ಮೇಲೆ ದಾಳಿ ಮಾಡಿ ಗೋಕಾಕ್ ಜಿಲ್ಲೆಯ ಮಹಮ್ಮದಾಪುರ ಇಲ್ಲಿ ಯಾವುದೇ ಲೀಸ್ ಪಾಸ್ ಅಥವಾ ಒಂದು ಜಾಗ ಕೂಡ ಕಂದಾಯ ಇಲಾಖೆಯವರು ಮತ್ತು PWD ಗುರುತು ಮಾಡಿ ಅಲ್ಲಿ ಫಿಲ್ಟರ್ ಮರಳು ಮಾಡುತ್ತಿದ್ದಂತಹ ಒಂದು ಜಾಗದ ಮೇಲೆ ದಾಳಿ ಮಾಡಿ 11 ಲಾರಿ 2 ಬೋಟ್ ಒಟ್ಟು 15 ಲಾರಿಯಷ್ಟು ಅಕ್ರಮವಾಗಿ ಸಂಗ್ರಹಿಸಲಾದ ಮರಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ 6 ಜನರನ್ನು ಬಂಧಿಸಿದ್ದೇವೆ. 4 ಜನರು ಯಾರು ಇದನ್ನ ನಡೆಸ್ತಾ ಇದ್ರು, ಲ್ಯಾಂಡ್ ಓನರ್ ಯಾರೋ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ, ಅವರು 4 ಜನ ತಲೆ ಮರೆಸಿಕೊಂಡಿದ್ದಾರೆ. ಅದೇ ರೀತಿ ರಾಮದುರ್ಗ ತಾಲೂಕಿನ ಲಿಂಗದಾಳ ಗ್ರಾಮದಲ್ಲಿ ಒಂದು ಪಟ್ಟ ಜಮೀನಿನಲ್ಲಿ ಮಾಡುತ್ತಿದ್ದಂತಹ ಅಕ್ರಮ ಮರಳು ಸಾಗಾಣಿಕೆ ಮೇಲೆ ನಿನ್ನೆ ನಮ್ಮ 2 ಜಂಟಿ ದಾಳಿಯನ್ನು ಮಾಡಿದ್ದಾರೆ. ನಮ್ಮ DYSP ಬೈಲೊಂಗ್ಲಾ ಮತ್ತು ಅಲ್ಲಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲೂ ಕೂಡ ಈ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಭಾಗವಹಿಸಿದ್ದಂತಹ 4 ಜನರನ್ನು ಬಂಧಿಸಿ ಒಂದು ಇಟಾಚಿ ಮೆಷಿನ್ ಮತ್ತೆ ಲಾರಿಗಳು ಟಿಪ್ಪರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.
ಇದಿಷ್ಟು ನನ್ನ ಕಡೆಯಿಂದ ಮಾಹಿತಿ. ಸರ್ ಈಗ ವಹಿವಾಟು ಇದೇನು ಸರ್, ಎಲ್ಲಾ